ಹೀಗೆ ಹೇಳಿ, ಹೇಗಿದ್ದಾಳೆ ನಮ್ಮ ಹುಡುಗಿ, ನಿಮ್ಗೆ ಇಷ್ಟ ಆದ್ಲು ತಾನೆ? ನೋಡಿ ಸರ್, ಇಷ್ಟ ಕಷ್ಟದ ಬಗ್ಗೆ ಆಮೇಲೆ ಮಾತಾಡ್ತೀನಿ. ನನ್ನ ಬಗ್ಗೆ ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ಈ ಮೊದಲು ನಾನೊಂದು ಹುಡುಗಿನ ತುಂಬ ಇಷ್ಟಪಟ್ಟಿದ್ದೆ. ಆ ಹುಡುಗಿ ಬೇರೆ ಯಾರೂ ಅಲ್ಲ, ಈ ಕಾಂತಿಯವರೇ. ಆದರೆ ಕೆಲವು ಕಾರಣಗಳಿಂದ ನಮ್ಮ ಎಂಗೇಜ್ಮೆಂಟ್ ಮುರಿದಿತ್ತು. ನಿಮ್ಮ ನೇರ ನಡವಳಿಕೆ ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಮಗಳಿಗೂ ಇಷ್ಟ ಆಗುತ್ತೆ ಬಿಡಿ. ಏನಮ್ಮ? ಇಲ್ಲ. ನನಗೆ ಈ ಮದುವೆ ಇಷ್ಟ ಇಲ್ಲ. ನಾನು ಇವ್ರನ್ನ ಮದುವೆ ಆಗಲ್ಲ. ನೋಡಮ್ಮ, ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀಯ. ನನಗೆ ಯಾವ ಸಮರ್ಥನೆ ಬೇಕಾಗಿಲ್ಲ. ಈಗಾಗಲೇ ನಿಮ್ಮಿಬ್ಬರಿಗೂ ಎಂಗೇಜ್ಮೆಂಟ್ ಆಗಿದೆ. ನಿಮ್ಮಿಬ್ಬರ ಮಧ್ಯೆ ಅದು ಏನು ನಡೆದಿದ್ದು ನನಗದು ಬೇಕಾಗಿಲ್ಲ. ಆದರೆ ಮದುವೆ ಮುರಿದು ಬಿಟ್ಟಿದೆ. ಆದರೂ ನೀವು ಇವಾಗಲೂ ಇವ್ರ ಮನೇಲೇ ಇದ್ದೀರಾ. ಇಷ್ಟು ಸಾಕಲ್ಲ ಈ ಸಂಬಂಧ ನಿರಾಕರಿಸೋದಕ್ಕೆ. ನೋಡಿ, ನಾಲಿಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿ. ಇನ್ನೊಂದು ಮಾತು ಇವ್ರ ಬಗ್ಗೆ ಮಾತಾಡಿದ್ರೆ ಯಾಕೆ? ಸತ್ಯ ಹೇಳಿದರೆ ನೋವಾಗತ್ತಾ? ನೋಡಿ ಮಿಸ್ಟರ್, ನಾವೇನು ನಿಮ್ಮನ್ನು ಬನ್ನಿ ಅಂತ ಇನ್ವೈಟ್ ಮಾಡಿಲ್ಲ. ನೀವಾಗ ನೀವೇ ಬಂದಿದ್ದೀರಾ, ನನ್ನ ನಿರ್ಧಾರ ಕೇಳಿಸ್ಕೊಂಡಿದ್ದೀರಾ. ಇನ್ನು ನೀವು ಹೊರಡ್ಬೋದು. ನೋಡಮ್ಮ, ದುಡುಕಿ ಕಾಂತಿ, ಇಷ್ಟು ಅವಮಾನ ಆಗಿದ್ದು ಸಾಲದ? ಬನ್ನಿ, ಹೋಗೋಣ. ಬಾಬುರೆ ಬಾ. ನನ್ನಿಂದಾನೆ ಸಾವಿರ ಸುಳ್ಳು ಹೇಳಿ ಒಂದು ಮದ್ವೆ ಮಾಡು ಅಂತ ಹೇಳ್ತಾರೆ. ಬಾಬು ಅವರೇ, ನಿಮಗ್ ಒಂದ್ ಸುಳ್ಳು ಹೇಳೋದಕ್ಕಾಗ್ಲಿಲ್ವಾ? ವಿಷಯನ ಹೇಳ್ತಾ ಇದ್ರು ನಡೀತಿತ್ತು, ಈಗ ನೋಡಿ ಏನೆಲ್ಲ ಆಯ್ತು ಅಂತ. ಅಯ್ಯೋ ರಾಮ, ಆಗ್ಲಿಲ್ಲ ಅದನ್ನೇ ನೆನ್ಸ್ಕೊಂಡು ಗೋಳಾಡ್ತಾ ಇದೀಯ. ಇವಾಗ ನಿಜ ಹೇಳಿದ್ರಿಂದ ಏನಾಗೋಯ್ತು? ಯಾಕಮ್ಮ, ಏನಾಯ್ತು? ಏನಿಲ್ಲಪ್ಪ, ಇವತ್ತು ಬಾಬುಗೆ ಹೆಣ್ಣು ನೋಡಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ಬಾಬು ಆ ಹುಡುಗಿ ಮುಂದೆ ಕಾಂತಿ ಜೊತೆಲಿ ನನ್ಗೆ ಎಂಗೇಜ್ಮೆಂಟ್ ಆಗಿತ್ತು ಅಂತ ಹೇಳ್ಬಿಟ್ಟಿದ್ದ. ಅದನ್ನ ಕೇಳಿ ಆ ಹುಡುಗಿ ಬಾಬುನ ನಿರಾಕರಿಸ್ಬಿಟ್ಲು. ಅದಕ್ಕೋಸ್ಕರ ಈ ಕಾಂತಿ ತನ್ನಿಂದನೇ ಹೀಗಾಗೋಯ್ತು ಅಂತ ಅವಾಗಿಂದ ಗೋಳಾಡ್ತಾ ಇದ್ದಾಳೆ. ಕಾಂತಿ, ಇಷ್ಟಕ್ಕೆಲ್ಲ ಬೇಜಾರು ಮಾಡಿಕೊಂಡ್ರೆ ಹೇಗೆ? ಇದಕ್ಕೆ ನೀನು ಹೇಗೆ ಕಾರಣ ಆಗ್ತೀಯಾ? ಆ ಹುಡುಗಿ ಬಾಬುನ ನಿರಾಕರಿಸಿದ್ಲು ಅಂದರೆ ಅದು ಅವಳು ದುರಾದೃಷ್ಟ. ನೀನು ಅಲ್ಲ ರೀ, ಇವರು ನಮಗೆ ಒಳ್ಳೇದು ಮಾಡಿರೋರು, ನಮ್ಗೆ ಆಶ್ರಯ ಕೊಟ್ಟಿರೋರು. ನನ್ನ ಕಾರಣದಿಂದ ಇವ್ರಿಗೆ ಹೀಗೆಲ್ಲ ಕೆಟ್ಟದಾಗ್ತಿದೆಯಲ್ಲ, ಅದಕ್ಕೆ ಬೇಜಾರಾಗ್ತಿದೆ. ಅಯ್ಯೋ, ಈಗ ಏನಾಗೋಯ್ತು ಕಾಂತಿ? ಬೇರೆ ಯಾವುದಾದ್ರು ಹುಡುಗಿ ನೋಡಿದ್ರೆ ಆಯ್ತು ಬಿಡು. ಏನು ಪ್ರಪಂಚಕ್ಕೆಲ್ಲ ಆ ಒಂದೇ ಹುಡುಗಿನ ಇರೋದು? ರೀ ಹ್ಞೂ ರೀ, ನಾವು ತಕ್ಷಣ ಈಗಿಂದೀಗಲೇ ಬಾಬು ಅವ್ರಿಗೆ ಇನ್ನೊಂದು ಹುಡುಗಿನ ಹುಡ್ಕೋದಕ್ಕೆ ಶುರು ಮಾಡಿಬಿಡೋಣ. ಆಗಲೇ ನನ್ನ ಮನಸ್ಗೂ ನೆಮ್ಮದಿ ಸಿಗೋದು. ನೋಡಪ್ಪ, ಹೀಗೆ ಬಂದಾಗಿಂದ ಹೇಳ್ತಾನೇ ಇದ್ದಾಳೆ, ನನ್ನಿಂದ ಬಾಬುಗೆ ಅನ್ಯಾಯ ಆಗೋಯ್ತು, ತೊಂದರೆ ಆಗೋಯ್ತು, ಆದ್ರಿಂದ ಆದಷ್ಟು ಬೇಗ ಬಾಬುಗೆ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಬೇಕು ಅಂತ. ಅಲ್ಲ, ಹೆಣ್ಣುಗಳಿಗೆ ಏನು ಬರಲ್ಲ, ಆದಷ್ಟು ಬೇಗ ಒಂದು ಹುಡುಗಿ ನೋಡಿ ಮದುವೆ ಮಾಡೋಣಂತೆ. ನೀನೇ ಮುಂದೆ ನಿಂತು ಮಾಡಿಸ್. ಏನು ಹೇಳ್ತೀಯಮ್ಮ ಐಶ್ವರ್ಯ? ಅದಕ್ಕೆ ನನ್ನ ತಾಂಡಿ, ಊರಲ್ಲಿ ಹುಡುಗಿರಿಗೇನು ಬರಾನ, ನಮ್ಮ ಬಾಬು ಅವ್ರಿಗೂ ಏನು ಕಡಿಮೆ? ಒಳ್ಳೆ ಹುಡುಗಿನ ತಂದು ಮದುವೆ ಮಾಡಿದ್ರೆ ಆಯ್ತು ಬಿಡಿ. ಓಹೋ, ಇವಳ ಕಾರಣದಿಂದ ಆ ಹುಡುಗಿ ಬಾಬುನ ಬೇಡ ಅಂತ ತಿರಸ್ಕರಿಸ್ಬಿಟ್ಲಾ? ಹ್ಮ್, ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ವಿ ಅಂತೆ ಅಂತ ಮುದುಕಿ ಬೇರೆ ಹೇಳ್ತಿದ್ದಾಳೆ. ಇದೇ ವಿಷಯನ ಇಟ್ಕೊಂಡು ಇವ್ರ ಮಧ್ಯೆ ಬಿರುಕು ತರಬಹುದು. ನೀನು ಈ ಮನೇಲಿರೋದ್ರಿಂದಲೇ
ಬಾಬು ಮದುವೆ ಆಗ್ತಿಲ್ಲ ಅಂತ ಮುದುಕಿ ಇವಳನ್ನ ಮನೆಯಿಂದ ಹೊರಗಡೆ ಹಾಕೋ ಹಾಗೆ ಮಾಡೇ ಮಾಡ್ತೀನಿ. ಕಾಂತಿ, ಆಗೋಗಿರೋದಕ್ಕೆ ಈ ಥರ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಬಾಬು ಅವ್ರು ನಿಂಗೇನು ಹೇಳಿಲ್ವಲ್ಲ? ನನಗೀಗ ಆಗ್ತಿರೋ ನೋವೇ ಅದು ರೀ. ಬಾಬು ಅವ್ರಿಗೇನು ಹೇಳೋದು ಬೇಡ, ಹುಡುಗಿನ ನೋಡೋದಕ್ಕೆ ಹಾಗೆ ಕರ್ಕೊಂಡು ಹೋಗೋಣ ಅಂತ ಅಮ್ಮನಿಗೆ ಹೇಳಿದ್ದೆ ನಾನು. ಈಗ ನನ್ನಿಂದ ಅಮ್ಮ ಬಯಸ್ಕೊಳ್ಳೋದು ಬೇಕಾಯ್ತು. ನೀವೇನು ಅವ್ರಿಗೆ ಕೆಟ್ಟಗೆ ಮಾಡಬೇಕು ಅಂತ ಮಾಡಲಿಲ್ವಲ್ಲ? ಹಾಂ, ಆ ಹುಡುಗಿ ಆ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನಿಮಗೆ ಗೊತ್ತಿತ್ತಾ? ಹೇಳು. ಅದು ಸರಿನೇ, ಆದರೆ ಮನ್ಸಿಗೆ ಯಾಕೋ ತುಂಬಾ ಕಸಿವಿಸಿ ಆಗ್ತಿದೆ ರೀ. ನಾನೇನಾದ್ರು ತಪ್ಪು ಮಾಡಿದ್ನ? ಬಾಬು ಅವ್ರಿಗೆ ಅವಮಾನ ಆಗೋದಕ್ಕೆ ನಾನೇ ಕಾರಣನ ಅಂತ ತುಂಬಾ ಬೇಜಾರಾಗ್ತಿದೆ. ಕಾಂತಿ, ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇದೆ. ಎಲ್ಲಾನು ಇಷ್ಟೊಂದು ಮನ್ಸಿಗೆ ಹಚ್ಕೊಂಡ್ರೆ ಹೇಗೇಳು? ಹಾಂ, ಅಲ್ಲ ಎಲ್ರಿಗೂ ಧೈರ್ಯ ಹೇಳೋಳು ನೀನು. ನೀನೇ ಇಷ್ಟೊಂದು ಬೇಜಾರು ಮಾಡಿಕೊಂಡ್ರೆ? ನಿಜಾರಿ, ಆದರೆ ಯಾಕೋ ಮನ್ಸಿಗೆ ನೆಮ್ಮದಿನೇ ಇಲ್ದಿರೋ ಹಾಗಾಗಿದೆ. ಸರಿ ಹೋಗುತ್ತೆ ಬಿಡಿ. ಈಗ ನೀನು ನನ್ನ ಜೊತೆ ಬಾ, ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ? ನಿನಗೆ ನೆಮ್ಮದಿ ಸಿಗುವಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಬಾ. ಅಲ್ಲ ರೀ. ಕಾಂತಿ, ಬಾ ಅಂತ ಹೇಳಿದ್ನೋ ಇಲ್ವೋ? ಬರಬೇಕಷ್ಟೆ, ಬಾ. ರೀ, ನನ್ಗೆ ಇವತ್ತು ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಯಾಕಂತಿ, ನಮ್ಮ ಹೊಸ ಕಂಪ್ನಿ ಶುರು ಆಯ್ತಲ್ಲ ಅದಕ್ಕ? ಅಲ್ಲ. ಮತ್ತೆ? ನಿಮ್ಮ ಜೊತೆ ಮೊದಲನೇ ಸಲ ದೇವಸ್ಥಾನಕ್ಕೆ ಬರ್ತಿದ್ದೀನಲ್ಲ, ಅದಕ್ಕೆ. ನನ್ನ ಕನಸಲ್ಲಿ ಇದು ಒಂದು ಕನಸು ರೀ. ಅದಿಷ್ಟು ಬೇಗ ನೆರವೇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನ್ನ ಜೀವನ ಸಂತೋಷದ ದಿನಗಳಲ್ಲಿ ಇದು ಒಂದು. ಅಲ್ಲ ಕಾಂತಿ, ಎಂತೆಂಥ ದೊಡ್ಡ ದೊಡ್ಡ ಕನಸುಗಳೆಲ್ಲ ಕಂಡಿದ್ದೆ ನೀನು. ಅಂಥದ್ರಲ್ಲಿ ನನ್ನ ಜೊತೆ ಈ ದೇವಸ್ಥಾನಕ್ಕೆ ಬರೋದು ಒಂದು ದೊಡ್ಡ ಕನಸ ನಿನಗೆ? ನಿಮಗಿದು ಚಿಕ್ಕ ವಿಷಯ ಅನ್ನಿಸ್ಬೋದು ರೀ, ಆದರೆ ನನಗಿದು ತುಂಬಾ ದೊಡ್ಡ ವಿಷಯ. ಹೌದು, ಇದೇನಿದು? ಸಾಹೇಬ್ರಿಗೆ ಇದ್ದಕ್ಕಿದ್ದಾಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗ್ಬಿಟ್ಟಿದೆ. ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗಿದೆ ಅಂತಲ್ಲ ಕಾಂತಿ, ಇಲ್ಲಿಗೆ ಬಂದರೆ ನಿನಗೆ ನೆಮ್ಮದಿ ಸಿಗುತ್ತೆ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಕರ್ಕೊಂಬಂದೆ. ನಿನ್ನ ಮನಸ್ಸು ಸರಿ ಇರಲಿಲ್ವಲ್ಲ ಕಾಂತಿ, ಅದಕ್ಕೆ ದೇವಸ್ಥಾನಕ್ಕೆ ಬಂದರೆ ನಿನ್ನ ಮನಸ್ಸು ಸರಿ ಹೋಗುತ್ತೇನೋ ಅಂತ. ನಿಜವಾಗ್ಲೂ ಈಗ ನನ್ನ ಮನಸ್ಸು ಖುಷಿಯಾಗಿ ಹಾರಾಡ್ತಿದೆ ರೀ, ಆಕಾಶದಲ್ಲಿ ತೇಲಾಡ್ತಿದ್ದೇನೋ ಅನ್ನಿಸ್ತಿದೆ. ಕಾಂತಿ, ನಿನ್ನ ಹತ್ರ ಒಂದು ಮಾತು ಕೇಳಬೇಕಿತ್ತು. ಇದೇನು ರೀ ಇದು ಹೀಗೆ ಹೇಳ್ತಿದ್ದೀರಾ? ಒಳ್ಳೆ, ದೇವ್ರ ಹತ್ರ ಪೂಜಾರಿ ವರ ಕೇಳಿದಾಗಾಯ್ತು, ಅದೇನು ಅಂತ ಕೇಳಿ. ಅದು ಅದು ಕೇಳ್ರಿ. ಕಾಂತಿ, ಈ ಬಾಬು ಮದುವೆ ಜವಾಬ್ದಾರಿನ ನೀನು ನಿನ್ನ ಮೇಲೆ ತಗೊಳ್ಳೋದು ಬೇಡ ಅಂತ. ಅಂದರೆ? ಮದುವೆ ಅನ್ನೋದು ಮಕ್ಕಳಾಟ ಆಗಬಾರ್ದು ಕಾಂತಿ. ಒಂದ್ಸಲ ಮದುವೆ ಮಾಡಿಸಿದ್ಮೇಲೆ ಅದರ ಪೂರ್ತಿ ಜವಾಬ್ದಾರಿನ ಹೊತ್ಕೊಳ್ಳೋದಕ್ಕೆ ಸಿದ್ಧವಾಗಬೇಕಾಗತ್ತೆ. ಮೊದಮೊದಲು ಗಂಡ ಹೆಂಡತಿ ಚೆನ್ನಾಗೇ ಇರ್ತಾರೆ, ಸಮಯ ಕಳೀತಿದ್ದ ಹಾಗೆ ಮದುವೆನಲ್ಲಿ ವಿರಸ ಬಂದರೆ ಆಗ ಈ ಮದುವೆ ಮಾಡಿಸ್ದೋಳೆ ಕಾಂತಿ, ಇಂಥ ಕೆಟ್ಟ ಹುಡುಗಿನ ಆರಿಸಿ ಬಾಬು ಜೀವನ ಹಾಳು ಮಾಡಿದವಳು ಕಾಂತಿನೇ ಅನ್ನೋ ಅಪ್ಪಾದ ನಿನಗೆ ಬೇಕಾ? ರೀ, ಜೀವನಾನೇ ಒಂದು ರಿಸ್ಕಲ್ವಾ? ಸಮಸ್ಯೆನ ಕೈಗೆ ಎತ್ಕೊಂಡಾಗಲೇ ತಾನೇ ಅದಕ್ಕೆ ಪರಿಹಾರ ಕಂಡ್ಕೊಳ್ಳೋದಕ್ಕೆ ಸಾಧ್ಯ. ನಾವು ಯಾರು ಏನು ಅಂತ ಗೊತ್ತಿಲ್ಲದೆ ನಮ್ಮ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳದೆ ಅವ್ರು ನಮ್ಮನ್ನು ಮನೆಗೆ ಸೇರಿಸ್ಕೊಂಡ್ರು. ಆಗ ಅವರು ಯಾಕಪ್ಪ ಈ ರಿಸ್ಕು ಅಂತ ತಿಳ್ಕೊಂಡಿದ್ದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಹೇಳಿ? ಹೊಸ ಕಂಪ್ನಿನ ಕೊಂಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ರಲ್ಲ, ಆಗ ಮುಂದೆ ಕಂಪ್ನಿ ಲಾಸ್ ಆದರೆ ನಮ್ಮ ತಲೆ ಮೇಲೆ ಬರುತ್ತೆ, ಯಾಕಪ್ಪ ಈ ರಿಸ್ಕು ಅಂತ ಅವ್ರು ಸುಮ್ಮನೆ ಇದ್ದಿದ್ರೆ ನಾವು ಈ ಕಂಪ್ನಿನ ಶುರು ಮಾಡೋದಕ್ಕೆ ಆಗ್ತಿತ್ತ? ಹೊಸ ಕಂಪ್ನಿನ ಕೊಂಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ರಲ್ಲ, ಆಗ ಮುಂದೆ ಕಂಪ್ನಿ ಲಾಸ್ ಆದರೆ ನಮ್ಮ ತಲೆ ಮೇಲೆ ಬರುತ್ತೆ, ಯಾಕಪ್ಪ ಈ ರಿಸ್ಕು ಅಂತ ಅವ್ರು ಸುಮ್ಮನೆ ಇದ್ದಿದ್ರೆ ನಾವು ಈ ಕಂಪ್ನಿನ ಶುರು ಮಾಡೋದಕ್ಕೆ ಆಗ್ತಿತ್ತ? ಅದೆಲ್ಲ ಹೋಗಲಿ, ದೇವರ ದಯೆ, ನಮ್ಮ ಕಂಪ್ನಿ ಚೆನ್ನಾಗೇ ಇರುತ್ತೆ. ಅಕಸ್ಮಾತ್ ನಮ್ಮ ಕಂಪ್ನಿ ಲಾಸ್ ಆದರೆ ಅದಕ್ಕೆ ಬಾಬು ಅವರೇ ಕಾರಣ ಅಂತ ಅವ್ರನ್ನ ಅಪರಾಧಿ ಅಂತ ಕರಿತೀರಾ? ಅದು ಹೇಗೆ ಸಾಧ್ಯ ಕಾಂತಿ? ಕಂಪ್ನಿ ಲಾಸ್ ಆದರೆ ಅದು ನಾವು ಎಡವೋದ್ರಿಂದ ಅದರಲ್ಲಿ ಅವ್ರು ಹೇಗೆ ಅಪರಾಧಿ ಆಗ್ತಾರೆ? ಇದು ಹಾಗೇನೆ, ಮದುವೆನ ನಾವು ಮಾಡಿಸ್ತೀವಿ,
ಆದ್ರೆ ಸಂಸಾರದಲ್ಲಿ ವಿರಸ ಬಂದ್ರೆ ಅದು ಅವ್ರು ಇಡುವುದರಿಂದ ಅಲ್ಲಿ ನಾವ್ ಹೇಗ್ರಿ ಅಪರಾಧಿಗಳಾಗ್ತೀವಿ? ಕಾಂತಿ, ನೀನು ನಿನ್ನ ಮಾತಿನಲ್ಲೇ ನನ್ನನ್ನು ಕಟ್ಟಾಕ್ಬಿಡ್ತೀಯ ನೋಡು. ರೀ, ಅದಕ್ಕೆ ಅಂತಾನೆ ನೀವು ನನ್ನ ಕುದಕ್ಕೆ 3 ಗಂಟೆ ಹಾಕಿಲ್ವಾ? ಈ ಬಾಬು ಮದುವೆ ವಿಷಯ ನಿನ್ನ ಹತ್ರ ಮಾತಾಡಬೇಕು, ಅಲ್ಲಿವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗಲ್ಲ ಅಂತಿತ್ತು. ಈಗ ನಿನ್ನ ಹತ್ರ ಮಾತಾಡ್ದಲ್ಲ, ನನ್ನ ಮನಸ್ಸು ಹಗುರ ಆಯ್ತು ಕಾಂತಿ. ನೋಡಿದ್ರ, ದೇವಸ್ಥಾನಕ್ಕೆ ಬಂದು ನಮ್ಮಿಬ್ಬರು ಮನಸ್ಸು ಹಗುರ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಹೇಳೋದು ದೇವಸ್ಥಾನಕ್ಕೆ ಬಂದರೆ ಎಲ್ಲ ಕಷ್ಟಗಳು ಪರಿಹಾರ ಆಗಿ ನೆಮ್ಮದಿ ಸಿಗುತ್ತೆ ಅಂತ. ಆಗಲಿ ಮೇಡಮ್, ಇನ್ಮೇಲಿಂದ ನಿಮ್ಮ ಜೊತೆ ನಾನು ದಿನಾಗಲೂ ಈ ದೇವಸ್ಥಾನ ಅಟೆಂಡೆನ್ಸ್ ಆಗ್ತೀನಿ ಆಯ್ತಾ? ಪ್ರಸಾದ ಸಿಗುತ್ತಾ? ಮೊದಲು ನಿಮ್ಮನ್ನ ಮನೆಗೆ ಬಿಡಿ, ಆಮೇಲೆ ಪ್ರಸಾದ ತಗೊಂಡು ಆಫೀಸ್ಗೆ ಹೋಗಿರಂತೆ. ನೋಡಿ, ಎಲ್ಲಿಗೆ? ಮನೆಗೆ ಡ್ರಾಪ್ ಮಾಡು ಅಂದ್ಯಲ್ಲ. ಆಹಾ, ನಿಮ್ಮಂತ ಗಂಡ ಸಿಗ್ಬೇಕು ರೀ. ಅಲ್ಲ, ಕೋಟಿ ಕೋಟಿ ಹಣ ಖರ್ಚು ಮಾಡಿ ಹೊಸದಾಗಿ ಒಂದು ಕಂಪ್ನಿ ಶುರು ಮಾಡಿದೀವಿ, ಅದ್ರ ಬಗ್ಗೆ ಒಂದು ಸ್ವಲ್ಪನೂ ಗಮನ ಇಲ್ವಾ ನಿಮ್ಗೆ? ಅಯ್ಯೋ, ನಿನ್ನ ಮನೆಗೆ ಡ್ರಾಪ್ ಮಾಡೋದಕ್ಕೂ ನಾನು ಕೆಲ್ಸಕ್ಕೆ ಹೋಗೋಕ್ಕೂ ಏನು ಸಂಬಂಧ? ಸಂಬಂಧ ಇದೆ ರೀ. ನೀವು ನಮ್ಮ ಕಂಪ್ನಿ ಡೈರೆಕ್ಟ್ರು, ನೀವೇ ಹೀಗೆ ಮಾಡಿಬಿಟ್ರೆ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋರು ಹಾಗೆ ಮಾಡ್ತಾರೆ, ನೀವೇನಾದರೂ ಲೇಟಾಗಿ ಹೋದ್ರೆ ಅವರು ಲೇಟಾಗಿ ಬರ್ತಾರೆ, ಸೋಮಾರಿಗಳಾಗ್ಬಿಡ್ತಾರೆ ರೀ. ಅಯ್ಯೋ, ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡಿ ಹೋಗೋದು 5 ನಿಮಿಷ ಆಗುತ್ತೆ ಅಷ್ಟೇ ಮೇಡಮ್. ಪಕ್ಕದ ರೋಡಲ್ಲೇ ಮನೆ ಇರೋದು, ನಾನು ಹೋಗ್ತೀನಿ ಸರ್. ಸರಿ, ಆಯ್ತಮ್ಮ. ಅಯ್ಯೋ ರೀ, ನೋಡಿ, ನಾನು ಮರ್ತೇ ಬಿಟ್ಟಿದ್ದೆ, ಐಶ್ವರ್ಯ ಮನೇಲೇ ಇದ್ದಾಳೆ, ಅವಳನ್ನು ಕರ್ಕೊಂಡು ಹೋಗ್ಬಿಡಿ. ಇಲ್ಲಪ್ಪ, ನನಗೆ ಲೇಟ್ ಆಯ್ತು, ನಾ ಹೊರಡ್ತೀನಿ. ರೀ, 5 ನಿಮಿಷ ಆಗುತ್ತೆ. ನಾನು ಆ ಕಂಪ್ನಿ ಡೈರೆಕ್ಟ್ರು, ನಾನೇ ಲೇಟಾಗಿ ಹೋದರೆ ಎಲ್ಲರೂ ನನ್ನೇ ಅನುಸರಿಸ್ತಾರೆ, ನಾನು ಲೇಟಾಗಿ ಹೋದರೆ ಅವರು ಸೋಮವಾರಿಗಳಾಗ್ಬಿಡ್ತಾರೆ ಅಲ್ವಾ? ಅದಕ್ಕೆ ನಾ ಹೊರಡ್ತೀನಿ. ಹುಷಾರು. ಸಾರಿ. ಇವಳು ಯಾಕೆ ನನ್ನಿಂದ ಬರ್ತಿದ್ದಾಳೆ? ಇವಳು ನನ್ನನ್ನು ಗುರುತಿಡಿದು ನನ್ನನ್ನು ಅಟ್ಯಾಕ್ ಮಾಡಕ್ಕೆ ಮುಂಚೆ ನಾನೇ ಅಟ್ಯಾಕ್ ಮಾಡಬೇಕು. ಅರೆ, ಇದು ರೇಷ್ಮಾ ಹೇಳಿದ ನಂಬರ್. ಇದು ರೇಷ್ಮಾ ಹೇಳಿದ ನಂಬರ್ ಅಲ್ವಾ? ಅವನು ಅಲ್ಲಿ ನಿಂತಿರ್ಬೇಕಾದ್ರೆ ನನ್ನನ್ನು ನೋಡಿ ಯಾಕೆ ಹೆದರ್ಕೊಂಡ? ಏನು ನಡೀತಾ ಇದೆ, ಏನು ಅಂತ ಅರ್ಥ ಆಗ್ತಿಲ್ವಲ್ಲ. ಇಷ್ಟು ಸಲ ಯಾರಿರ್ಬೋದು?